ಏಕನಾಯಕನಹಳ್ಳಿಯ ವಾರ್ತೆಗಳು. ನಾನು ಸಿ ಪಿ ನಂದೀಶ್. ದಿನಾಂಕ 29/5/2019 ಬುಧವಾರ. ಚಿಕ್ಕನಾಯಕನಹಳ್ಳಿಯ ತೇರು ಬೀದಿಯಲ್ಲಿರ್ತಕ್ಕಂಥ ಅತ್ಯಂತ ಪುರಾತನವಾದ ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವಸ್ಥಾನದ ಸಂಘಟಕರಿಂದ ಹನುಮ ಜಯಂತಿಯನ್ನು ಆಚರಿಸಲಾಯಿತು. ಇದರ ಪ್ರಯುಕ್ತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗ್ಗೆ ಸ್ವಾಮಿಯವರಿಗೆ ಅನೇಕ ಅಭಿಷೇಕಗಳನ್ನು ನಡೆಸಲಾಯಿತು. ನಂತರ ಹೋಮ ಹವನಾದಿಗಳನ್ನು ಮಾಡಿ ಮಧ್ಯಾಹ್ನದ ನಂತರ ಪೂರ್ಣಾಹುತಿಯನ್ನು ನೀಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಭಾಗವಹಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ನಾಯಕನಹಳ್ಳಿಯಲ್ಲಿ ದಿನಾಂಕ 29/5/2019 ಬುಧವಾರ ಬೆಳಗಿನ ಮುಂಜಾವೆಯಲ್ಲಿ ಗುಡುಗು ಮಿಂಚು ಮತ್ತು ಬಿರುಗಾಳಿಯ ಸಮೇತ ಸುರಿದ ಸಾಧಾರಣ ಮಳೆಯು ಚಿಕ್ಕನಾಯಕನಹಳ್ಳಿಯನ್ನು ತಂಪುಗೊಳಿಸಿತು. ಇಲ್ಲಿನ ಜನಗಳ ಮನದಲ್ಲಿ ಮಂದಹಾಸವನ್ನು ಬೀರಿತು.
ಹಳ್ಳಿಯ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತೆ ಇಂತಹ ವಾರ್ತೆಗಳನ್ನು